ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮದ ಹೊರತಾಗಿ ಮಂಗಳ ಶುಕ್ರ ಮತ್ತು ಚಂದ್ರನ ಅನ್ವೇಷಣೆಯ ಜೊತೆಗೆ ಇದರ ಕೆಲವು ಸರಣಿ ಕಾರ್ಯಾಚರಣೆಗಳನ್ನು ಇಸ್ರೋ ಸಿದ್ಧಪಡಿಸಿದೆ ಎಂದು ಅಧ್ಯಕ್ಷ ಎಸ್ ಸೋಮನಾಥ್ ಹೇಳಿದ್ದಾರೆ ಹೌದು ಭೂಮಿಯ ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶ ಸಂಸ್ಥೆಯು ಯೋಜನೆಗಳನ್ನು ರೂಪಿಸಿದೆ ಎಂದು ಬಾಹ್ಯಾಕಾಶ ಸಂಸ್ಥೆಯ ಮುಖ್ಯಸ್ಥರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದರು ಅಲ್ಲದೆ ಸಂವಹನ ದೂರ ಸಂವೇದಿ ಉಪಗ್ರಹಗಳು ಸೇರಿದಂತೆ ನಿಯಮಿತ ವೈಜ್ಞಾನಿಕ ಕಾರ್ಯಾಚರಣೆಗಳಲ್ಲಿಯೂ ಇಸ್ರೋ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು ಇನ್ನು ಗಗನ್ಯಾನ್ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು ಚೊಚ್ಚಲ ಟಿವಿ ಡಿ ಒನ್ ಪರೀಕ್ಷಾ ಹಾರಾಟವನ್ನ ಅಕ್ಟೋಬರ್ ಇಪ್ಪತ್ತೊಂದರಂದು ನಿಗದಿಪಡಿಸಲಾಗಿದೆ ಎಂದರು ಇನ್ನು ಬೆಂಗಳೂರು ಕೇಂದ್ರ ಕಚೇರಿಯ ಬಾಹ್ಯಾಕಾಶ ಸಂಸ್ಥೆ ಕೈಗೊಂಡಿರುವ ಮುಂಬರುವ ಕಾರ್ಯಾಚರಣೆಗಳ ಕುರಿತು ವಿವರಿಸಿದ ಅವರು ನಮ್ಮಲ್ಲಿ ಪರಿಶೋಧನಾ ಕಾರ್ಯಾಚರಣೆಗಳಿವೆ ಮಂಗಳ ಶುಕ್ರ ಮತ್ತೆ ಚಂದ್ರನ ಕಡೆಗೆ ಹೋಗಲು ನಾವು ಯೋಜಿಸಿದ್ದೇವೆ ಹವಾಮಾನ ಮತ್ತು ಹವಾಮಾನವನ್ನ ನೋಡುವ ಕಾರ್ಯಕ್ರಮಗಳನ್ನ ಸಹ ನಾವು ಹೊಂದಿದ್ದೇವೆ ಇನ್ನು ಇಸ್ರೋದ ವಿಜ್ಞಾನಿಗಳು ಸಂವಹನ ಮತ್ತು ರಿಮೋಟ್ ಸೆನ್ಸಿಂಗ್ಗಾಗಿ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ನಿಯಮಿತ ಕಾರ್ಯಾಚರಣೆಗಳನ್ನು ತೆಗೆದುಕೊಳ್ಳುವಲ್ಲಿ ಗಮನಹರಿಸುತ್ತಾರೆ ಎಂದು ಒತ್ತಿ ಹೇಳಿರುವ ಅವರು ಏರೋನಮಿ ಥರ್ಮಲ್ ಇಮೇಜಿಂಗ್ ಮತ್ತು ಹವಾಮಾನ ಬದಲಾವಣೆಯ ಪ್ರಭಾವದ ಮೌಲ್ಯಮಾಪನದಂತಹ ಸಮಸ್ಯೆಗಳನ್ನು ನೋಡಲು ವೈಜ್ಞಾನಿಕ ಕಾರ್ಯಾಚರಣೆಗಳನ್ನು ಸಿದ್ಧಗೊಳಿಸಲಾಗುತ್ತಿದೆ ಎಂದು ಹೇಳಿದರು ಹಲವು ವಿಷಯಗಳಿವೆ ಮತ್ತು ನಾವು ಇದನ್ನೆಲ್ಲ ಮಾಡುವುದರಲ್ಲಿ ನಿರತರಾಗಿದ್ದೇವೆ ಎಂದು ಅವರು ಹೇಳಿದರು ಇನ್ನು ಕಳೆದ ಆಗಸ್ಟ್ ಇಪ್ಪತ್ತ್ ಮೂರರಂದು ಚಂದ್ರನ ಮೇಲ್ಮೈಯಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಯಶಸ್ವಿಯಾಗಿ ಮಾಡಿದ ಚಂದ್ರಯಾನ ಮೂರು ಬಾಹ್ಯಾಕಾಶ ನೌಕೆಯ ವಿಕ್ರಮ್ ಲ್ಯಾಂಡರ್ನಿಂದ ವಿಜ್ಞಾನಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಸ್ವೀಕರಿಸಲು ಸಮರ್ಥರಾಗಿದ್ದಾರೆಯೇ ಎಂಬ ಪ್ರಶ್ನೆಗೆ ವಿಕ್ರಮ್ ತನ್ನ ಕೆಲಸವನ್ನ ಚೆನ್ನಾಗಿ ಮಾಡಿದೆ ಎಂದು ಹೇಳಿದರು ಇನ್ನು ಚಂದ್ರನ ದಿನದಲ್ಲಿ ಆ ಸಮಯದಲ್ಲಿ ಅದರ ಕಾರ್ಯಗಳನ್ನು ನಿರ್ವಹಿಸಿದರು ಪ್ರೋಗ್ರಾಮ್ ಪ್ರೋಗ್ರಾಂ ಮಾಡಲಾಗಿದೆ ಇದು ಚಂದ್ರನ ಮೇಲೆ ಸಂತೋಷದಿಂದ ನಿದ್ರಿಸುತ್ತಿದೆ ಅದು ತನ್ನ ಕೆಲಸವನ್ನ ಚೆನ್ನಾಗಿ ಮಾಡಿದೆ ಕೂಡ ಬಹುಶಃ ಅದು ಹೇಳಲು ಬಯಸಿದರೆ ಅದು ಎಚ್ಚರಗೊಳ್ಳಲಿ ಇಲ್ಲದಿದ್ದರೆ ನಾವು ಕಾಯುತ್ತೇವೆ ಎಂದು ಹೇಳಿದರು ಇನ್ನು ಚಂದ್ರನ ಮೇಲೆ ರಾತ್ರಿಯ ಆರಂಭದ ನಂತರ ಸೆಪ್ಟೆಂಬರ್ನಲ್ಲಿ ಸ್ಲೀಪ್ ಮೋಡ್ಗೆ ಒಳಗಾದ ನಂತರ ರೋವರ್ ಪ್ರಜ್ಞಾನ್ ಮತ್ತು ಲ್ಯಾಂಡರ್ ವಿಕ್ರಮ್ ಅವರೊಂದಿಗೆ ಸಂವಹನವನ್ನು ಮರುಸ್ಥಾಪಿಸಲು ಇಸ್ರೋ ಪ್ರಯತ್ನಗಳನ್ನ ಮಾಡಿತು ಅದರಿಂದ ಯಾವುದೇ ಸಿಗ್ನಲ್ಗಳು ಬಂದಿಲ್ಲ ಸಂಪರ್ಕವನ್ನು ಸ್ಥಾಪಿಸುವ ಪ್ರಯತ್ನಗಳು ಕೂಡ ಮುಂದುವರಿಯುತ್ತಿವೆ ಎಂದು ಇಸ್ರೋ ಹೇಳಿದೆ ಇನ್ನು ಆಗಸ್ಟ್ ಇಪ್ಪತ್ ಮೂರರ ಐತಿಹಾಸಿಕ ಲ್ಯಾಂಡಿಂಗ್ ನಂತರ ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾನ್ ಚಂದ್ರನ ಮೇಲ್ಮೈಯಲ್ಲಿ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಿದರು ಇದರಲ್ಲಿ ಗಂಧಕದ ಉಪಸ್ಥಿತಿಯನ್ನ ಪತ್ತೆ ಹಚ್ಚುವುದು ಮತ್ತು ಸಾಪೇಕ್ಷ ತಾಪಮಾನವನ್ನು ದಾಖಲಿಸುವುದು ಸೇರಿದಂತೆ ಹಲವಾರು ಕಾರ್ಯಗಳನ್ನು ಮಾಡಿದೆ ಹಾಗೆಯೇ ಸೂರ್ಯನನ್ನ ಅಧ್ಯಯನ ಮಾಡುವ ಇಸ್ರೋದ ಮೊದಲ ಕಾರ್ಯಾಚರಣೆಯ ಕುರಿತು ಸೋಮನಾಥ್ ಅವರು ಬಾಹ್ಯಾಕಾಶ ನೌಕೆಯು ತುಂಬಾ ಆರೋಗ್ಯವಾಗಿದೆ ಮತ್ತು ನೂರ ಹತ್ತು ದಿನಗಳ ಲಾಂಗ್ರೇಜ್ ಪಾಯಿಂಟ್ ಎಲ್ ಒನ್ಗೆ ಪ್ರಯಾಣಿಸುತ್ತದೆ ಮತ್ತು ಜನವರಿ ಮಧ್ಯದ ವೇಳೆಗೆ ಉದ್ದೇಶಿತ ಗಮ್ಯ ಸ್ಥಾನವನ್ನ ತಲುಪುವ ನಿರೀಕ್ಷೆ ಕೂಡ ಇದೆ ಎಂದು ಹೇಳಿದರು ಹಾಗೆಯೇ ಸೂರ್ಯನನ್ನ ಅಧ್ಯಯನ ಮಾಡುವ ಇಸ್ರೋದ ಮೊದಲ ಕಾರ್ಯಾಚರಣೆಯ ಕುರಿತು ಸೋಮನಾಥ್ ಅವರು ಬಾಹ್ಯಾಕಾಶ ನೌಕೆಯು ತುಂಬ ಆರೋಗ್ಯವಾಗಿದೆ ಮತ್ತು ನೂರ ಹತ್ತು ದಿನಗಳ ಲಾಂಗ್ರೇಜ್ ಪಾಯಿಂಟ್ ಎಲ್ ಒನ್ಗೆ ಪ್ರಯಾಣಿಸುತ್ತಿದೆ ಎಂದು ಜನವರಿ ಮಧ್ಯದ ವೇಳೆಗೆ ಉದ್ದೇಶಿತ ಗಮ್ಯ ಸ್ಥಾನವನ್ನು ತಲುಪುವ ನಿರೀಕ್ಷೆ ಕೂಡ ಇದೆ ಎಂದು ಹೇಳಿದರು